ಆತ್ಮೀಯ ಮಿತ್ರರೇ ನಮಸ್ಕಾರ. ಎಲ್ಲರೂ ಎಕ್ಸಿಟ್ ಪೋಲನ್ನು ನೋಡಿ ಎಕ್ಸೈಟ್ ಆಗಿದ್ದೀರಿ ಅಂತ ನನಗೆ ಗೊತ್ತಿದೆ. ಯಾರ್ಯಾರು ಮೋದಿಗೆ ಓಟ್ ಹಾಕಿ ಅಂತ ಮನೆ ಮನೆಗೂ ಹೋಗಿ ಕೇಳ್ಕೊಂಡಿದ್ದೀರೋ ಅವರಿಗಂತೂ ಬಹುಶಃ 23ನೇ ತಾರೀಕು ಟಿ ವಿ ಮುಂದೆ ಕೂತ್ಕೊಳ್ಳೋಕ್ಕಿಂತ ಟಿ ವಿಯಲ್ಲಿ ರಿಸಲ್ಟ್ ಬಂದ ನಂತರ ಏನು ಮಾಡಬೇಕು ಅನ್ನೋದನ್ನು ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಎಕ್ಸಿಟ್ ಪೋಲ್ನ ರಿಸಲ್ಟ್ ನೋಡಿದರೆ ಅನುಮಾನವೇ ಇಲ್ಲ, ನರೇಂದ್ರ ಮೋದಿ ವಾಪಸ್ ಪ್ರಧಾನಿ ಆಗ್ತಾರೆ. ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನೋಕ್ಕಿಂತ ನನಗನ್ಸುತ್ತೆ ಪ್ರತಿಯೊಬ್ಬರ ಹೃದಯದ ಭಾವನೆಯೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿಗೆ ಅವಕಾಶ ಕೊಡಲೇಬೇಕು ಅಂತಿತ್ತು. ಈ ಕಾರಣಕ್ಕೋಸ್ಕರ ನನಗನ್ಸುತ್ತೆ ಮೋದಿ ಡೆಫಿನೆಟ್ಲಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಎಕ್ಸಿಟ್ ಪೋಲ್ನ ನಂಬರ್ಸು ಗಾಬರಿ ಹುಟ್ಟಿಸುವಂಥ ನಂಬರ್ಸು. 290ರಿಂದ 360ರವರೆಗಿನ ರೇಂಜ್ ಎಕ್ಸಿಟ್ ಪೋಲು ಎನ್ ಡಿ ಎಗೆ ಕೊಟ್ಟಿರುವಂಥದ್ದು. ಎ ಬಿ ಪಿ ನೀಲ್ಸನ್ ಒಂದೇ 260 240 ಆ ರೇಂಜಲ್ಲಿ ಕೊಟ್ಟಿದ್ದೆ ಬಿಟ್ಟರೆ ಇನ್ನೆಲ್ಲರೂ ಕೂಡ ಈ ರೇಂಜಲ್ಲಿ ಕೊಡ್ತಿದ್ದಾರೆ. ಕಳೆದ ಬಾರಿ ಟುಡೇಸ್ ಚಾಣಕ್ಯ ವಾಸ್ ಪರ್ಫೆಕ್ಟ್. ಅದೇ ನರೇಂದ್ರ ಮೋದಿಯವರು ಇಷ್ಟು ಸೀಟನ್ನು ಗೆಲ್ಲಬಹುದು ಅಥವಾ ಬಿ ಜೆ ಪಿ ಇಷ್ಟನ್ನು ಗೆಲ್ಲಬಹುದು, ಎನ್ ಡಿ ಎಗೆ ಇಟ್ಟು ಸಿಗ್ಬೋದು ಅಂತ ಪರ್ಫೆಕ್ಟ್ ಆಗಿ ಹೇಳಿದ್ದು ಟುಡೇಸ್ ಚಾಣಕ್ಯ ಮಾತ್ರ. ಮತ್ತು ಈ ಬಾರಿ ಟುಡೇಸ್ ಚಾಣಕ್ಯ ಹೇಳ್ತಾ ಇರೋದು 350 ಸೀಟು ಅಂತ. ಎನ್ ಡಿ ಎ 350 ಸೀಟ್ ತಗೊಳ್ಳುತ್ತೆ, ಪ್ಲಸ್ ಆರ್ ಮೈನಸ್ 10-12 ಅಂತ ಹಿಡಿದ್ರು 360-362ರವರೆಗೂ ಹೋಗುತ್ತೆ ಅಂತಂದ್ರೆ ಇದ್ಯಾವುದೂ ಸಾಮಾನ್ಯವಾದ ಸಂಗತಿ ಆಗಿರ್ಲಿಕ್ಕಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. 272 ಸೀಟು ಪ್ರಧಾನಿ ಆಗ್ಲಿಕ್ಕೆ ಬೇಕು, ಮತ್ತು ಬಿ ಜೆ ಪಿ 1ಕ್ಕೆ 272ಕ್ಕಿಂತ ಹೆಚ್ಚು ಸೀಟು ಬಂತು ಅಂತಂದ್ರೆ ನರೇಂದ್ರ ಮೋದಿ ಕಳೆದ ಬಾರಿಗಿಂತ ಪವರ್ಫುಲ್ ಪ್ರಧಾನಿಯಾಗಿ ಮತ್ತೆ ಹೊರಹೊಮ್ಮುತ್ತಾರೆ. ಯಾಕೆ ಅಂತಂದ್ರೆ ಈ ಬಾರಿ ನರೇಂದ್ರ ಮೋದಿ ಪಕ್ಕಾ ಸಾಬೀತು ಮಾಡಿದ್ದಾರೆ ಯಾವ್ಯಾವ ಎಂ ಪಿಗಳು ಇಡೀ ದೇಶದಲ್ಲಿ ಗೆದ್ದಿದ್ದಾರೋ ಅವ್ರು ಯಾರು ಸ್ವಂತ ಬಲದಿಂದ ಗೆದ್ದಿರೋದಲ್ಲ, ಅವರೆಲ್ಲರೂ ಪಕ್ಷ ಮತ್ತು ವಿಶೇಷವಾಗಿ ನರೇಂದ್ರ ಮೋದಿಯ ಕಾರಣಕ್ಕೆ ಗೆದ್ದಿರೋದು ಅಂತ. ಅಲ್ಲಿಗೆ ಯಾವ ಎಂ ಪಿಯು ಯಾರು ಮಂತ್ರಿ ಆದರೂ ಕೂಡ ನರೇಂದ್ರ ಮೋದಿ ಸೂಪರ್ ಪಿ ಎಂ ಆಗಿರ್ತಾರೆ ಅನ್ನೋದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ ಅವರಿಗೆ ಯಾವ ಫ್ರೀಡಮ್ ಅಧಿಕಾರ ನಡೆಸಲಿಕ್ಕೆ ಬೇಕಿತ್ತೋ ಕಳೆದ 5 ವರ್ಷ ಅವರು ಪಡ್ಕೊಂಡಿದ್ರು, ಈ ಬಾರಿ ಇನ್ನೂ ಪ್ರಬಲವಾಗಿ ಆ ಫ್ರೀಡಮನ್ನು ಪಡ್ಕೊಳ್ತಾರೆ. ಮತ್ತು ನಾವು ಯಾವ ಡೆವಲಪ್ಮೆಂಟ್ನ ಕಳೆದ 5 ವರ್ಷದಲ್ಲಿ ನೋಡಿದ್ವೋ ಬರೀ ಭಾರತದಲ್ಲಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಛವಿಯನ್ನು ಹೆಚ್ಚು ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ರು, ಅದು ಇನ್ನೂ ಹೆಚ್ಚು ಅದ್ಭುತವಾಗಿ ಈ 5 ವರ್ಷಗಳಲ್ಲಿ ನಡೆಯುತ್ತೆ ಅನ್ನೋದನ್ನು ಹೇಳಲಿಕ್ಕೋಸ್ಕರ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. ಕರ್ನಾಟಕದ ರಿಸಲ್ಟು ಬಹಳ ಖುಷಿ ಕೊಡುವಂಥದ್ದು. ಎಕ್ಸಿಟ್ ಪೋಲ್ ನೋಡಿದರೆ ಎಕ್ಸಿಟ್ ಪೋಲ್ನ ಪ್ರಕಾರ ಕರ್ನಾಟಕದ ರಿಸಲ್ಟು ಹೆಚ್ಚು ಕಡಿಮೆ 18ರಿಂದ 25 ಸೀಟಿನವರೆಗೂ ನರೇಂದ್ರ ಮೋದಿಯವರ ಪಾಳಯಕ್ಕೆ ಹೋಗ್ಬೋದು, ಬಿ ಜೆ ಪಿಗೆ ಹೋಗ್ಬೋದು ಅನ್ನೋದು ಕರ್ನಾಟಕಕ್ಕೆ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥ ಸಂಗತಿ. ಹಾಗೇನಾದರೂ ಆದರೆ ಅದು ಈಗಿನ ಆಡಳಿತ ಸರ್ಕಾರವನ್ನು ತೊಳೆದು ಬಿಸಾಡಿದಂತೆ. ಕಳೆದ ಬಾರಿ ಬಿ ಜೆ ಪಿಗೆ ಏನು ಬಂದಿತ್ತು 17 ಸೀಟು, ಅದೇ ಅದಕ್ಕಿಂತ 1 ಸೀಟು ಹೆಚ್ಚು ಬಂದರೂ ಕೂಡ ನನಗನ್ಸುತ್ತೆ ಆಡಳಿತದಲ್ಲಿ ಕೂತಿರುವಂಥ ಈ ಸರ್ಕಾರದ ವಿರುದ್ಧವಾಗಿ ಜನ ಮತ ಚಲಾಯಿಸಿದ್ದಾರೆ ಅಂತ ಕುಮಾರಸ್ವಾಮಿಯವರು, ಸಿದ್ದರಾಮಯ್ಯನವರು, ಎಂ ಬಿ ಪಾಟೀಲ್ರಾದಿಯಾಗಿ ಎಲ್ಲರೂ ನಿಶ್ಚಯ ಮಾಡಬಹುದು ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಇಬ್ಬರೂ ಒಟ್ಟಾದ ನಂತರ ವೋಟ್ ಶೇರ್ ಇಬ್ಬರದ್ದು ಸೇರಿ ಜಾಸ್ತಿ ಆಗಬೇಕಿತ್ತು, ಆದರೆ ದುರ್ದೈವದ ಸಂಗತಿ ಇಬ್ಬರೂ ಒಟ್ಟಾದ ನಂತರ ಬಿ ಜೆ ಪಿಗೆ ಹೆಚ್ಚಿನ ಸೀಟು ಬರುತ್ತೆ ಅಂತಂದರೆ ಅಕ್ಷರಶಃ ಇದು ಆಡಳಿತ ವಿರೋಧಿ ಅಲೆ ಒಂದು ಕಡೆಯಾದರೆ ಎರಡನೇದು ನರೇಂದ್ರ ಮೋದಿಯವರ ಪರವಾದ ಅಲೆ ಬಹಳ ಜೋರಾಗಿದೆ ಅಂತ. ಈ ಎಕ್ಸಿಟ್ ಪೋಲ್ ಬರೋಕ್ಕಿಂತ 2 ದಿನಗಳ ಮುಂಚೆ ಎಲ್ಲ ರಾಜಕೀಯ ಪಕ್ಷಗಳು, ಬಹುತೇಕ ರಾಜಕೀಯ ಪಕ್ಷಗಳು ಹಂಗ ಪಾರ್ಲಿಮೆಂಟ್ ಆಗುತ್ತೆ, ಹಂಗಾದರೆ ಯಾರ್ಯಾರು ಏನೇನು ಮಾಡ್ಬೋದು ಅನ್ನೋದರ ಕ್ಯಾಲ್ಕುಲೇಷನ್ನಲ್ಲಿ ನಿಂತಿದ್ರು. ವಿಶೇಷವಾಗಿ ಚಂದ್ರಬಾಬು ನಾಯ್ಡು ಅಂತೂ ಎಲ್ಲರನ್ನೂ ಮತ್ತೆ ಸೇರಿಸುವ ಪ್ರಯತ್ನದಲ್ಲಿದ್ದರು, ಆದರೆ ಚಂದ್ರಬಾಬು ನಾಯ್ಡು ತಾನೇ ಆಫೀಸನ್ನು ಬಿಟ್ಟು ಹೊರಡಬೇಕಾದಂಥ ಸ್ಥಿತಿ ನಿರ್ಮಾಣವಾಗಬಹುದು ಅನ್ನೋದನ್ನು ಎಕ್ಸಿಟ್ ಪೋಲ್ ಹೇಳಿದಾಗ್ಲಿಂದಲೂ ಕೂಡ ಮುಂದೇನು ಅಂತ ದಾರಿ ತೋಚದೆ ಎಲ್ಲರೂ ಕಂಗಾಲಾಗ್ಬಿಟ್ಟಿದ್ದಾರೆ. ನಾನು ಇವತ್ತಿನ ಒಂದು ಸಂಗತಿ ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಆಮ್ ಆದ್ಮಿ ಪಾರ್ಟಿಯ ಮನೀಷ್ ಸಿಸೋಡಿಯಾ ಇವತ್ತು ಬೆಳಗ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಅವರು ಹೇಳಿದ್ದಾರೆ ಎಲ್ಲ ಸ್ಟ್ರಾಂಗ್ ರೂಮ್ನಿಂದ ಎಲ್ಲಿ ಇ ವಿ ಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗಳನ್ನು ಇಟ್ಟಿರ್ತಾರೋ ಆ ಸ್ಟ್ರಾಂಗ್ ರೂಮ್ಗಳಿಂದ ಇ ವಿ ಎಂಗಳನ್ನು ಎತ್ತಿನ ಗಾಡಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇರೋದು ಕಂಡು ಬರ್ತಾ ಇದೆ, ಅದನ್ನು ರಿಗ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈಗಲೇ ತಮ್ಮ ಸೋಲಿಗೆ ಕಾರಣಗಳನ್ನು ಹುಡ್ಕೊಳ್ತಿದ್ದಾರೆ. ಮೇ ಬಿ ಕಾಂಗ್ರೆಸ್ ಬೆಟರ್ ಆಗ್ಬೋದು, ಕಾಂಗ್ರೆಸ್ ಕಳೆದ ಬಾರಿಗಿಂತ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಅಥವಾ ಕಡಿಮೆ ಮಾಡ್ಕೋಬಹುದು. ಅದಕ್ಕೆ ನನಗೆ ಕ್ಯೂರಿಯಾಸಿಟಿ ಇರೋದು ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೋ ಇಲ್ವೋ ಅನ್ನೋದ್ರಲ್ಲಿ ಅಲ್ವೇ ಅಲ್ಲ, 100% ಅವ್ರು ಪ್ರಧಾನಿ ಆಗ್ತಾರೆ. ಆದರೆ ನರೇಂದ್ರ ಮೋದಿ ಪ್ರಧಾನಿ ಆದರೆ
ಖರ್ಗೆ ಸಾಹೇಬರು ನೇಣು ಹಾಕೊಳ್ಳಿಕ್ಕೆ ಹೋಗ್ತಾರೋ ಏನೋ ಅಂತ, ಯಾಕೆಂದ್ರೆ ಅವರೇ ಹೇಳಿದ ಮಾತು. ಅನೇಕರು ಇಲ್ಲಿ ಹೇಳಿದರು ನರೇಂದ್ರ ಮೋದಿ ವಾಪಸ್ ಪ್ರಧಾನಿ ಆಗಿಬಿಟ್ರೆ ನಾನು ರಾಜಕೀಯ ಸನ್ಯಾಸ ತೆಗೆದುಕೊಳ್ತೀನಿ ಅಂತ. ನಾನು ಈ ಥರದ ರಾಜಕೀಯ ಸನ್ಯಾಸಿಗಳು ಎಷ್ಟು ಜನ ಆಗ್ಬೋದು ಅನ್ನೋದನ್ನು ಕಾತರದಿಂದ ಕಾಯ್ಕೊಂಡು ಕೂತಿದ್ದೀನಿ. ಲೆಟ್ ಅಸ್ ವೇಟ್ ಫಾರ್ ಇಟ್, ಏನಾಗುತ್ತೆ ಅಂತ. ಆಮ್ ಆದ್ಮಿ ಪಾರ್ಟಿ ಆಗಲೇ ಶುರು ಮಾಡಿಕೊಂಡಿದೆ, ಇವಿಎಂ ರಿಗ್ ಆಗಿದೆ ಅಂತ. ಮಧ್ಯಪ್ರದೇಶದ ಕಾಂಗ್ರೆಸ್ಸಿನ ನಾಯಕರೊಬ್ಬರು ಹೇಳಿರುವಂಥ ಸಂಗತಿ ಬಹಳ ಅಚ್ಚರಿದಾಯಕವಾಗಿರುವಂಥದ್ದು. ಬಹುಶಃ ಬಿಜೆಪಿಯ ಕ್ಯಾಡರ್ಗೆ ಖುಷಿಯಾಗುತ್ತೋ ದುಃಖ ಪಡಬೇಕು ಅಂತ ನನಗೆ ಗೊತ್ತಿಲ್ಲ. ಅವರು ಹೇಳಿದ್ದಾರೆ ಪಂಚರಾಜ್ಯಗಳ ಚುನಾವಣೆಯ ವೇಳೆಯಲ್ಲಿ ಮೂರು ರಾಜ್ಯಗಳಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಬಿಜೆಪಿ ಸೋತಿದ್ದು ಬೇಕಂತಲೇ ಸೋತಿದ್ದು. ಯಾಕೆ ಅಂತಂದರೆ ಜನರಿಗೆ ಇವಿಎಂ ಮೇಲೆ ವಿಶ್ವಾಸ ತರಿಸಿ ಆನಂತರ ಲೋಕಸಭೆಯಲ್ಲಿ ಚುನಾವಣೆಯನ್ನು ಗೆಲ್ಲಬೇಕು ಎನ್ನುವ ಕಾರಣಕ್ಕೋಸ್ಕರ ಸೋತಿದ್ದಾರೆ. ಇವಿಎಂ ರಿಗ್ ಮಾಡಲಿಕ್ಕೆ ಅದು ಉಪಯೋಗ ಅಂದರೆ ಈಗಲೇ ಮಧ್ಯಪ್ರದೇಶದಲ್ಲಿ ತಾವು ಗೆದ್ದಾಗ, ರಾಜಸ್ಥಾನದಲ್ಲಿ ಗೆದ್ದಾಗ, ಛತ್ತೀಸ್ಗಢದಲ್ಲಿ ಗೆದ್ದಾಗ ಇವಿಎಂ ಸರಿ ಇತ್ತು, ಈಗ ಸರಿ ಇಲ್ಲ ಅಂತ ಹೇಳೋದಕ್ಕೆ ಈಗಲೇ ಉತ್ತರವನ್ನು ಹುಡುಕಾಡ್ತಾ ಇರೋದು ನೋಡಿದರೆ ಕಾಂಗ್ರೆಸ್ಸಿನ ದೈನೇಸಿ ಸ್ಥಿತಿ ಎಂಥದ್ದು ಅಂತ ಅರಿವಾಗುತ್ತೆ ಮಿತ್ರರೆ. ಈಗಾಗಲೇ ಅವರುಗಳು ಮಾರಲ್ ವಿಕ್ಟ್ರಿಯ ಕುರಿತಂತೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನಾನು ನೋಡಿದ ಒಂದು ಬೆಸ್ಟ್ ಮೆಸೇಜ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಕಾಂಗ್ರೆಸ್ಸು 23ನೇ ತಾರೀಕು ರಿಸಲ್ಟ್ ಬಂದ ನಂತರ 24 ಮೇಗೆ ಅಂದರೆ 24ನೇ ತಾರೀಕು ಮೇ ತಿಂಗಳಿಗೆ ಮೀಟಿಂಗ್ ಕರೆದಿತ್ತು. ಆದರೆ ಆ ಮೀಟಿಂಗನ್ನು ಪೋಸ್ಟ್ಪೋನ್ ಮಾಡಿದೆ ಅನ್ನೋ ಸುದ್ದಿ ಬಂದಾಗ ಯಾರೋ ಮೆಸೇಜ್ ಹಾಕಿದ್ರು 24 ಮೇಗಿರೋ ಮೀಟಿಂಗನ್ನು ಮೇ 24ಕ್ಕೆ ಶಿಫ್ಟ್ ಮಾಡಲಾಗಿದೆ ಅಂತ. ಮೇ 24 ಅಂದರೆ ಅರ್ಥ ಏನು ಗೊತ್ತೇನು, 2024ರ ಮೇ ತಿಂಗಳಿಗೆ ಶಿಫ್ಟ್ ಮಾಡಿದೆ ಅಂತ. ಇನ್ನು 5 ವರ್ಷಗಳ ಕಾಲ ಯಾವ ಮೀಟಿಂಗು ಇಲ್ಲದೆ ಇರುವಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಕಾಂಗ್ರೆಸ್ ಒಪ್ಕೊಳ್ತಿದೆ ಅಂತ ತಮಾಷೆ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ಸಿನ ಇವತ್ತಿನ ಪರಿಸ್ಥಿತಿ ಅಂತ ನನಗನ್ಸುತ್ತೆ. ಇನ್ನು ಪ್ರತಿಪಕ್ಷಗಳ ಈ ಪರಿಸ್ಥಿತಿ, ಮಹಾಘಟಬಂಧನ ನಂತರವೂ ಕೂಡ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿಯನ್ನು ತಡಿಲಿಕ್ಕೆ ಆಗದೆ ಇರೋದಕ್ಕೆ ಕಾರಣಗಳು ಏನಿರಬಹುದು ಅಂತ ವಿಶ್ಲೇಷಿಸಿದರೆ ಒಂದು ಅಕ್ಷರಶಃ ನರೇಂದ್ರ ಮೋದಿ ಮಾಡಿರುವಂತಹ ಕೆಲಸ. ನಾನೊಂದು ಸರ್ವೆ ರಿಪೋರ್ಟ್ ನೋಡ್ತಿದ್ದೆ, ಆ ಸರ್ವೆ ಮಾಡ್ಲಿಕ್ಕೆ ಹೋದವರು ಹೇಳ್ತಾರೆ ನಾವು ಅನೇಕ ಹಳ್ಳಿಗಳಲ್ಲಿ ನರೇಂದ್ರ ಮೋದಿಯವರಿಂದ ಕೊಟ್ಟಿರುವಂತಹ ಸಿಲಿಂಡರ್ ಇಲ್ಲದೆ ಇರುವಂತಹ ಮನೆ ನೋಡ್ಲಿಕ್ಕೆ ಸಿಗಲಿಲ್ಲ ಅಂತ. ಅಷ್ಟು ಮನೆಗಳಲ್ಲಿ ಸಿಲಿಂಡರ್ ಇದೆ ಮತ್ತು ಸಿಲಿಂಡರ್ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ ಅದು ನರೇಂದ್ರ ಮೋದಿ ಅವರು ಕೊಟ್ಟಿದ್ದು ಅಂತ ಹೇಳ್ತಾರೆ. ಹೀಗಾಗಿ ನರೇಂದ್ರ ಮೋದಿ ಮನೆ ಮನೆಯನ್ನು ತಲುಪಿದ್ದಾರೆ ಅಂತ. ಈ ಬಾರಿಯ ಎಕ್ಸಿಟ್ ಪೋಲ್ ನೀವು ನೋಡಿದರೆ ಖುಷಿ ಆಗ್ಬೋದಾಗಿರುವಂತಹ ಸಂಗತಿ ಏನು ಅಂತಂದ್ರೆ ಎಲ್ಲೆಲ್ಲಿ ಏಕಸ್ವಾಮ್ಯ ಕೆಲವರದ್ದೇ ಇತ್ತೋ ಅದೆಲ್ಲವನ್ನೂ ಭೇದಿಸಿ ನರೇಂದ್ರ ಮೋದಿ ನುಗ್ಗಲಿಕ್ಕೆ ಸಾಧ್ಯ ಆಗಿದೆ ಅಂತ. ದಕ್ಷಿಣ ಭಾರತದ ವಿಚಾರಕ್ಕೆ ಬಂದರೆ ಕೇರಳದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಹೋದರೂ ವೋಟ್ ಶೇರ್ ಹೆಚ್ಚಾಗುವಂಥ ಸಾಧ್ಯತೆಗಳು ಕೇರಳದಲ್ಲಿ ಕಂಡು ಬರ್ತಾ ಇದೆ. ತಮಿಳ್ನಾಡಿನಲ್ಲಿ ವೋಟ್ ಶೇರ್ ಜಾಸ್ತಿ ಆಗುತ್ತೆ, ಆಂಧ್ರ ಮತ್ತು ತೆಲಂಗಾಣದಲ್ಲಿ ವೋಟ್ ಶೇರ್ ಜಾಸ್ತಿ ಆಗುತ್ತೆ, ಒಡಿಸ್ಸಾದಲ್ಲಂತೂ ಸೀಟು ಕೂಡ ಬಿಜೆಡಿಗೆ ಸಮಸಮಕ್ಕೆ ಬಿಜೆಪಿ ತೆಗೆದುಕೊಳ್ಬಹುದು ಅಂತ ಅನುಮಾನ ಇದೆ. ಪಶ್ಚಿಮ ಬಂಗಾಳದಲ್ಲಿ ಈಗಲೂ ಕೂಡ ಎಲ್ಲರೂ ಹೇಳೋದೇನು ಅಂತಂದ್ರೆ ಒಂದು ಸರ್ವೆ ಅಂತೂ ಹೇಳುತ್ತೆ 18-26 ಸೀಟ್ ವರೆಗೂ ಬರಬಹುದು ಅಂತ. 18-26 ಸೀಟ್ ಅಂತಂದ್ರೆ ತೃಣಮೂಲಕ್ಕಿಂತ ಜಾಸ್ತಿ ಸೀಟನ್ನ ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಇದು ಮಾತ್ರ ನರೇಂದ್ರ ಮೋದಿಯವರ ಅಚ್ಚರಿಯ ವಿಜಯ ಅಂತಾನೆ ಹೇಳಬೇಕು. ಯಾರೋ ನನಗೆ ಹೇಳ್ತಿದ್ರು ಉತ್ತರ ಪ್ರದೇಶದಲ್ಲೂ ಕೂಡ ಕಳೆದ ಬಾರಿ ಏನ್ ತಗೊಂಡಿದ್ರು ಅಷ್ಟೇ ತಗೊಳ್ಳೋ ಸಾಧ್ಯತೆ ಇದೆ ಅಥವಾ ಅದಕ್ಕಿಂತಲೂ ಜಾಸ್ತಿ ಆಗಬಹುದು ಅಂತ. ಇದರ ಅರ್ಥ ಏನು ಅಂದ್ರೆ ಕಳೆದ ಬಾರಿ 72 ಏನ್ ಬಂದಿತ್ತು, ಈ ಬಾರಿ 75ರವರೆಗೂ ಹೋದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಮೇ ಬಿ ನನಗೂ ಅಕ್ಸೆಪ್ಟ್ ಮಾಡೋದು, ಜೀರ್ಣ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಿದೆ. ಎಬಿಪಿಯ ಸರ್ವೆ ಅತ್ಯಂತ ಕಡಿಮೆ ಬಂದಿತ್ತಲ್ಲ, ಅವರ ರಿಪೋರ್ಟರ್ ಅಥವಾ ಆ ಸರ್ವೆ ಮಾಡಿದವರನ್ನ ಮಾತನಾಡಿಸಿದಾಗ ಆ ಸರ್ವೆ ಮಾಡಿದವರು ಹೇಳಿದ್ದಾರೆ ಎಲ್ಲರೂ ಹೆದರಿಕೆಯಿಂದ ನಾವು ನರೇಂದ್ರ ಮೋದಿಗೆ ಓಟ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಕಳೆದ ಬಾರಿ ಅವರು ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದನ್ನು ಮುಂದಿಟ್ಕೊಂಡು ಎರಡರ ಆವರೇಜ್ ಅನ್ನು ಹಿಡ್ಕೊಂಡು ತಗೊಂಡಿದ್ದೀವಿ, ಹಿಂಗಾಗಿ ನರೇಂದ್ರ ಮೋದಿ ಅವರು ಗೆಲ್ಲೋದು ಸಾಧ್ಯ ಇಲ್ಲ ಅಂತ. ಅಂದ್ರೆ ಎಷ್ಟೆಲ್ಲ ಸರ್ಕಸ್ ಅನ್ನ ಎಕ್ಸಿಟ್ ಪೋಲ್ನಲ್ಲಾದರೂ ನರೇಂದ್ರ ಮೋದಿ ಸೋಲ್ಬೇಕು ಅಂತ ಕೆಲವರು ಪ್ರಯತ್ನ ಮಾಡ್ತಿರೋದು ನೋಡಿದ್ರೆ ದುರ್ದೈವಕಾರಿ ಸಂಗತಿ ಅಂತ ಅನಿಸುತ್ತೆ. ಆದರೆ ಮಿತ್ರ, ನಾನು ಈಗ ಹಂಚ್ಕೊಳ್ಬೇಕಾಗಿರೋದು ಏನು ಅಂದರೆ 23ನೇ ತಾರೀಕು ನರೇಂದ್ರ ಮೋದಿ ಪ್ರಧಾನಿಯಾಗೋದು ಖಾತ್ರಿ, ಅನುಮಾನವೇ ಇಲ್ಲ. ಆದರೆ ಎಲ್ಲರೂ ಈಗ ಸೆಲೆಬ್ರೇಷನ್ಸ್ ಹೇಗೆ ಮಾಡಬೇಕು ಅಂತ ಕಾತರದಿಂದ ಕಾಯ್ಕೊಂಡು ಕೂತಿದ್ದಾರೆ. ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಅನೇಕರು ನನಗೂ ಫೋನ್ ಮಾಡ್ತಾರೆ, ನನಗೂ ಮೆಸೇಜಸ್ ಬರ್ತಿವೆ. ಆದರೆ ಮಿತ್ರ, ಸೆಲೆಬ್ರೇಷನ್ಸ್ ಮಾಡುವಂಥದ್ದು ಏನಿದೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಮೊದಲನೇದು, ಕಳೆದ ಬಾರಿ ನರೇಂದ್ರ ಮೋದಿ ಗೆದ್ದಾಗ ಸೆಲೆಬ್ರೇಷನ್ಗೆ ಒಂದು ಕಾರಣ ಇತ್ತು. ಕಾರಣ ಏನು ಗೊತ್ತೇನು, ಕಳೆದ ಬಾರಿ ನರೇಂದ್ರ ಮೋದಿ ಗೆದ್ದಾಗ
ಕಾಂಗ್ರೆಸ್ಸಿನ ಈ ದುರಾಡಳಿತ, 10 ವರ್ಷಗಳ ಕಾಲದ ದುರಾಡಳಿತ ಏನಿತ್ತು, ಭಾರತ ಪ್ರಪಾತಕ್ಕೆ ಏನ್ ಬಿದ್ದಿತ್ತು, ಅಂತ ಸ್ಥಿತಿಯಿಂದ ಭಾರತವನ್ನು ಮೇಲೆತ್ತುವಂತ ಒಂದು ಆಶಾಕಿರಣ ನಮ್ ಕಂಡು ಬಂದಿತ್ತಲ್ಲ, ಆ ಕಾರಣಕ್ಕೋಸ್ಕರ ಅನೇಕರು ಸೆಲೆಬ್ರೇಟ್ ಮಾಡಿದಾಗ ದಟ್ ವಾಸ್ ಫೈನ್. ಆದ್ರೆ ಈಗ ಸೆಲೆಬ್ರೇಟ್ ಮಾಡುವಂತ ಸಂಗತಿಯಲ್ಲ, ಯಾಕೆ ಅಂತಂದ್ರೆ ನರೇಂದ್ರ ಮೋದಿಯ 5 ವರ್ಷಗಳ ಆಡಳಿತ ಚೆನ್ನಾಗಿದೆ, ಇನ್ನೂ 5 ವರ್ಷಗಳ ಆಡಳಿತ ಚೆನ್ನಾಗಿ ಕೊಡಬೇಕು ಎನ್ನುವಂತ ದೃಷ್ಟಿಯಿಂದ ಅವರು ಮತ್ತೆ ಗೆದ್ದಿದ್ದಾರೆ ಅಂತಂದ್ರೆ ದೇಶ ಅವ್ರ ಜೊತೆಗಿದೆ ಎನ್ನುವಂತ ಕಾರಣ ಇರೋದ್ರಿಂದ ತುಂಬಾ ಸೆಲೆಬ್ರೇಷನ್ ಮಾಡುವಂತ ಅವಶ್ಯಕತೆ ಇದೆ ಅಂತ ನನಗೆ ಅನ್ಸಲ್ಲ. ಅದರಲ್ಲೂ ವಿಶೇಷವಾಗಿ ಪಟಾಕಿ ಹೊಡೆದು ಭಾರಿ ದೊಡ್ಡ ಸಂಭ್ರಮ ನನಗೆ ಬಹಳ ವಿಶೇಷವಾದ್ದು ಅಂತನಲ್ಲ. ಇನ್ ಎರಡನೇದು ಈ ಪೊಲಿಟಿಕಲ್ ಅಗ್ರೆಷನ್ ಒಂದು ಶುರುವಾಗ್ಬಿಟ್ಟಿದೆಯಲ್ಲ ಇತ್ತೀಚೆಗೆ, ನಾವು ಪೊಲಿಟಿಕಲ್ ಸಂಗತಿಗಳನ್ನ ಮಾತಾಡ್ತಾ ಮತ್ತೊಬ್ಬರನ್ನ ಕೊಂದು ಬಿಡುವ ತರ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದೀವಲ್ಲ, ಎಲ್ಲೋ ಒಂದು ಕಡೆ ಇದು ಕಡಿಮೆ ಆಗಲಿಲ್ಲ ಅಂತಂದ್ರೆ ಭಾರತವನ್ನ ಡೇಂಜರಸ್ ಸ್ಥಿತಿಗೆ ನಾವು ತಗೊಂಡು ಹೋಗ್ಬಿಡ್ತೀವಿ. ನಾನು ಒಂದೇ ಮಾತನ್ನು ನಿಮ್ಮ ಹತ್ರ ಹೇಳಬೇಕು ಅಂತಂದ್ರೆ, ಮಿತ್ರರೇ, ನಮ್ಮ ರಕ್ತಕ್ಕೆ ಪೊಲಿಟಿಕ್ಸ್ ಸೇರಬಾರ್ದು ಯಾವಾಗಲೂ, ಆದರೆ ಪೊಲಿಟಿಕ್ಸಿಗೆ ಹೊಸ ರಕ್ತ ಬರುವಂತೆ ನೋಡ್ಕೋಬೇಕು ಅನ್ನೋದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ನಾವೆಲ್ಲರೂ ನಮ್ಮ ರಕ್ತದೊಳಗೆ ಪೊಲಿಟಿಕ್ಸ್ ಸೇರಿಸ್ಕೊಂಡಿದ್ದರ ಪರಿಣಾಮವಾಗಿ ಹಗಲು ರಾತ್ರಿ ಪೊಲಿಟಿಕ್ಸ್ನ ಚಿಂತನೆ ಮಾಡ್ತಿದ್ದೀವಲ್ಲ, ಸಮಟೈಮ್ಸ್ ಇದು ಭಾಳ ಕೆಟ್ಟ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬಿಡತ್ತೆ. ನೀವು ಸಾಮಾನ್ಯ ಕಾರ್ಯಕರ್ತರನ್ನ ಬಿಡಿ, ರಾಜ್ಯದ ಗೃಹ ಸಚಿವರಾಗಿರುವಂಥ MB ಪಾಟೀಲ್ರ ಥರದವರೇ ತಮ್ಮ ವಿರುದ್ಧ ಯಾರೋ ಹಾಕಿರುವಂಥ ಪೋಸ್ಟ್ಗಳನ್ನು ಹಾಕಿರೋರನ್ನ ಹುಡುಕಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಕೂತರೆ ಯಾವ ಥರದ ವೆಂಜೆನ್ಸ್ ಪೊಲಿಟಿಕ್ಸ್ ಇದು? ಅಲ್ಲಿ ನೋಡಿದ್ರೆ ಮಮತಾ ಬ್ಯಾನರ್ಜಿ ಯಾರೋ ಒಂದು ಫೋಟೋ, ಒಂದು ಮೀಮ್, ಯಾವ ತರದ ಮೀಮ್, ಯಾರ್ಯಾರ ಬಗ್ಗೆ ಎಂತೆಂಥ ಮೀಮ್ಸ್ ಬರುತ್ತೆ, ಆ ಮೀಮ್ಸ್ ನೋಡಿ ಎಂಜಾಯ್ ಮಾಡಬೇಕು. ಒಬ್ಬ ರಾಜಕಾರಣಿ ಆದವನು ತನ್ನ ಬಗ್ಗೆ ಏನೋ ಒಂದು ಮೀಮ್ಸ್ ಬರ್ತಾ ಇದೆ ಅಂತಂದಾಗ, ರಾಜಕಾರಣಿ ಅಷ್ಟೇ ಅಲ್ಲ, ಸಾಮಾಜಿಕ ಚಟುವಟಿಕೆಯಲ್ಲಿರುವಂಥವ್ರು ಪ್ರತಿಯೊಬ್ಬರು ಈ ಮೀಮ್ಸ್ಗಳನ್ನು ನೋಡಿ ಖುಷಿ ಪಡಬೇಕು. ಮೀಮ್ಸ್ ಇರೋದು ಯಾರನ್ನೋ ಇರಲಿಕ್ಕಲ್ಲ, ಆದರೆ ಮೀಮ್ಸ್ ಇರೋದು ಒಂದು ಆನಂದವನ್ನು ಹುಟ್ಟಿಸ್ಲಿಕ್ಕೆ, ಎಂಜಾಯ್ ಇಟ್, ಅದ್ರ ಜೊತೆಗೆ ಬರುವಂಥ ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನು ತೆಗೆದುಕೊಳ್ತಾ ಮುಂದಕ್ಕೆ ಹೋಗಬೇಕು. ಆದರೆ ದುರ್ದೈವಕಾರಿ ಸಂಗತಿ, ಕರ್ನಾಟಕ ಬಂಗಾಳಗಳು ಯಾವ ಥರದ, ಇನ್ಫ್ಯಾಕ್ಟ್ ಮಧ್ಯಪ್ರದೇಶದಲ್ಲೂ ಹಾಗೆ ಆಗಿದೆ. ಮಧ್ಯಪ್ರದೇಶದಲ್ಲಿ ಇವತ್ತಿನ ಸುದ್ದಿ ಅಂತೂ ಒಬ್ಬನನ್ನ BJP ವೋಟ್ ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ಒಬ್ಬ ವೃದ್ಧನನ್ನ ಕೊಲೆಯ ಮಾಡಲಾಗ್ಬಿಟ್ಟಿದೆ. ಯಾವ ಪರಿಯ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ, ಗುಂಡಾರಾಜಿಗೆ ಹೋಗ್ತಾ ಇದ್ದೀವಿ. ಮೋದಿಯನ್ನ ಗುಂಡಾರಾಜ್ ಅಂತ ಕರೆದ್ರು, ಮೋದಿಯನ್ನ ಡಿವಿಸಿವ್ ಪೊಲಿಟಿಷಿಯನ್ ಅಂತ ಕರೆದ್ರು. ಆ ಮನುಷ್ಯ ಇಷ್ಟು ಚೆನ್ನಾಗಿರುವಂತ ಆಡಳಿತ ಕೊಡ್ತಾ ಇದ್ರೆ ನಾವು ಈ ತರದ ಆಡಳಿತದ ದಿಕ್ಕಿನಲ್ಲಿ ಹೋಗ್ತಾ ಇರೋದು ಬಹಳ ದುರ್ದೈವಕಾರಿ ಸಂಗತಿ. ಹೀಗಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು, ಅಕಸ್ಮಾತ್ BJP ದೊಡ್ಡ ಮೆಜಾರಿಟಿಯಲ್ಲಿ ಗೆದ್ದ ನಂತರ, ತುಂಬ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದ ನಂತರ, ದಯಮಾಡಿ ಯಾರನ್ನೋ ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ದೀರಲ್ಲ, ಅವ್ರನ್ನ ಕೊಂದು ಬಿಡಬೇಕು ಅಥವಾ ಅವರನ್ನ ನಾವು ಫೇಸ್ಬುಕ್ಕಲ್ಲಿ ಹಳದು ಬಿಡಬೇಕು, ಅವ್ರ ಮಾನ ತೆಗೆದುಬಿಡಬೇಕು, ದಯವಿಟ್ಟು ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಅಂತ. ಯಾಕೆ ಅಂತಂದರೆ ಕಾಂಗ್ರೆಸ್ನವರು, ದಳದವರು, BSPಯವರು, BJDಯವರು ಇವ್ಯಾರು ಪಾಕಿಸ್ತಾನದವರಲ್ಲ, ಇವ್ರು ಯಾರು ಚೀನಾದವರಲ್ಲ, ಇವ್ರು ಯಾರು ನಮ್ಮನ್ನು 200 ವರ್ಷಗಳ ಕಾಲ ಆಳಿದ್ದ ಇಂಗ್ಲೆಂಡ್ನವರು ಅಲ್ಲ, ಇವರೆಲ್ಲರೂ ನಮ್ಮ ಭಾರತೀಯರೇ, ನಾವೆಲ್ಲರೂ ಜೊತೆಯಲ್ಲೇ ಇರಬೇಕಾದವರು. ಒಂದು ಪಕ್ಷ ಬೇರೆಯಾಗಿದೆ ಅಂದ ಮಾತ್ರಕ್ಕೆ, ಸೈದ್ಧಾಂತಿಕವಾದ ಚಿಂತನೆಗಳು ಬೇರೆಯಾಗಿದೆ ಅಂದ ಮಾತ್ರಕ್ಕೆ ನಾವ್ಯಾರೂ ವಿರೋಧಿಗಳಲ್ಲ. ಇನ್ನು 5 ವರ್ಷಗಳ ಕಾಲ ಯಾವುದೇ ಪಾರ್ಟಿಲಿರಲಿ ಜೊತೆಯಲ್ಲಿ ನಿಂತು ರಾಷ್ಟ್ರ ಕಟ್ಟಬೇಕಾದವರು ಅನ್ನೋದನ್ನು ಮಾತ್ರ ದಯಮಾಡಿ ನೆನ್ಪಿಟ್ಕೊಳ್ಳಿ. ಸೈದ್ಧಾಂತಿಕ ವಿರೋಧಿಗಳನ್ನು ಕೊಲೆ ಮಾಡುವಂಥ ಚಿಂತನೆ RSSನ ವಲಯದಿಂದ ಯಾವತ್ತೂ ಬರುವಂಥದ್ದಲ್ಲ. ಸೈದ್ಧಾಂತಿಕ ವಿರೋಧಿಗಳನ್ನು ಕೊಲೆ ಮಾಡುವಂತ ಚಿಂತನೆ ಲೆಫ್ಟಿಸ್ಟ್ಗಳ ವಲಯದ್ದು ಮಾತ್ರ ಅನ್ನೋದನ್ನ ಯಾವತ್ತೂ ಮರಿಬಿಡೋದು. ಬಂಗಾಳದಲ್ಲಿ ಏನಾಗ್ತಿದೆಯಲ್ಲ, ಅದು ಲೆಫ್ಟಿಸ್ಟ್ಗಳು ಬಿತ್ತಿದ್ದಂತ ಬೀಜ ಅದು. ಆ ಬೀಜ ನೀವು ಕೇರಳದಲ್ಲೂ ಅದನ್ನೇ ನೋಡ್ತೀರಿ. ತಮ್ಮ ವಿರೋಧಿಗಳನ್ನ ಕೊಲೆ ಮಾಡೋದು ಬಿಟ್ಟರೆ ಮತ್ತೊಂದು ಅವರಿಗೆ ಗೊತ್ತಿಲ್ಲ. ಆದರೆ ನಾವು ಭಾರತೀಯ ಚಿಂತನೆಗಳನ್ನ ಇಟ್ಕೊಂಡು ಬೆಳೆದವರು, ಭಾರತವನ್ನ ಗಟ್ಟಿ ಮಾಡಲಿಕ್ಕೆ ಅವನು ದಳದವನಾಗಿರಲಿ, ಅವನು ಕಾಂಗ್ರೆಸ್ ಅವನಾಗಿರಲಿ, ಎಲ್ಲರನ್ನೂ ತೆಗೆದುಕೊಂಡು ಮುಂದೆ ಹೋಗಬೇಕಾದಂತ ಅವಶ್ಯಕತೆ ಇದೆ. ಹೀಗಾಗಿ ಸೆಲೆಬ್ರೇಷನ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಅಂತ ನಾನಂತೂ ಕೇಳ್ಕೊಳ್ತೀನಿ. ಇನ್ನು ಮೂರನೇದು, ನಾವು ಈ ಸೆಲೆಬ್ರೇಷನ್ನ ಈ ಹೊತ್ತಲ್ಲಿ ನಾವು ಮಾಡಿರುವಂಥ ಪ್ರತಿಯೊಂದು ಸಂಗತಿಗಳನ್ನು ಮತ್ತು ಈ ಕೆಲಸ ಮಾಡಿರುವಾಗ ಗೆದ್ದಿರೋದು ನನ್ನ ಕಾರಣದಿಂದ, ನಿನ್ನ ಕಾರಣದಿಂದ, ಅವನ ಕಾರಣದಿಂದ ಅಂತ ಯಾರೂ ಅಂದ್ಕೊಳ್ಬೇಡಿ. ನರೇಂದ್ರ ಮೋದಿ ಗೆಲ್ಲೋದು ಶತಸಿದ್ಧವಾಗಿತ್ತು. ಯಾಕೆ ಅಂತಂದರೆ ಈ ದೇಶದ 100 ಕೋಟಿ ಜನ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು ಅಂತ ಆಸೆ ಹೊತ್ತು ಕಾತರಿಸಿ ಕೂತಿದ್ರು. ಯಾರು ಗ್ರೌಂಡ್ ಲೆವೆಲಲ್ಲಿ ಮನೆ ಮನೆಗೂ ಭೇಟಿ ಮಾಡಿ ಕೆಲಸ ಮಾಡಿದ್ದೀವಿ ಎನ್ನುವಂಥ ಅಹಂಕಾರದ ಕೋಡುಗಳನ್ನು ಬೆಳೆಸ್ಕೊಂಡಿದ್ದೀವೋ ಅವರುಗಳು ನೆನ್ಪಿಟ್ಕೊಳ್ಳಿ ಮಿತ್ರರೇ. ನೀವು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇರುವಾಗಲೂ ಕೂಡ ಯಾವುದೋ ಮನೆಯಲ್ಲಿರುವಂಥ 45-50 ತಾಯಿಯೊಬ್ಳು ತನ್ನ ಮನೆಯಲ್ಲೇ ದೇವರ ಪಾರಾಯಣ ಮಾಡ್ತಾ, ನಾಮಪಾರಾಯಣ ಮಾಡ್ತಾ, ಆಕೆ ನರೇಂದ್ರ ಮೋದಿ ಪ್ರಧಾನಿಯಾಗಲಿ ಅಂತ ತನ್ನ ಪಾಲಿಗೆ ಬರಬೇಕಾಗಿದ್ದ ಎಲ್ಲ ಪುಣ್ಯವನ್ನು ಸಮರ್ಪಿಸ್ತಾ ಇದ್ದಲ್ಲ, ಆಕೆಯ ಪಾತ್ರವೂ ಕಡಿಮೆ ಇಲ್ಲ ಅಂತ. ನಾವ್ಯಾರೋ ಭಾರತದಲ್ಲಿ ಕೂತು ಕರ್ನಾಟಕದಲ್ಲಿ ಕೂತು ತುಂಬ ಕೆಲಸ ಮಾಡ್ತಿದ್ದೀವಿ ಅನ್ನುವಾಗ ನೆನ್ಪಿಟ್ಕೊಳ್ಳಿ, ಅಮೆರಿಕ ಮತ್ತು ಇಂಗ್ಲೆಂಡಲ್ಲಿ ಕೂತಂಥವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ, ಈ ಬಾರಿ
ಕರೆಗಳನ್ನು ಅಲ್ಲಿಂದ ಮಾಡಿ ದಯಮಾಡಿ ಮೋದಿಗೆ ವೋಟ್ ಮಾಡಿ ಅಂತ ಕೇಳಿದ್ದಾರೆ. ಅಟ್ ದ ಸೇಮ್ ಟೈಮ್ ಅವರು ಏನು ಬಹಳ ಖುಷಿ ಪಡಬೇಕಾದಂತ ಅಗತ್ಯ ಇಲ್ಲ, ಅಮೆರಿಕ ಇಂಗ್ಲೆಂಡ್ ಅಲ್ಲೇ ಕೂತ್ ನಾವು ಮಾಡಿದ್ದೀವಿ ಅಂತ. ಯಾಕೆಂದ್ರೆ ಇಲ್ಲೇ ಇದ್ದಂತ ಅನೇಕರು ತಮ್ಮ ಕೆಲಸಗಳನ್ನು ಬಿಟ್ಟು 5-6 ತಿಂಗಳ ಕಾಲ ಕೆಲಸವನ್ನೇ ಬಿಟ್ಟು ಸಂಬಳವನ್ನು ತೆಗೆದುಕೊಳ್ಳದೆ ತಾವು ಬೀದಿಗೆ ಬಂದು ಮನೆ ಮನೆಗೆ ಹೋಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಇಡೀ ರಾಷ್ಟ್ರ ಜೊತೆಯಲ್ಲಿ ನಿಂತಿರೋದ್ರಿಂದ ಯಾರೋ ಒಬ್ರೋ ಇಬ್ರೋ ಕೆಲಸ ಮಾಡಿದ್ದಾರೆ ಅಂತಲ್ಲ. ಹೀಗಾಗಿ ಸೆಲೆಬ್ರೇಷನ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳೋಣ. ಇನ್ನು ಯಾಕೆ ಸೆಲೆಬ್ರೇಷನ್ ಕುರಿತಂತೆ ಎಚ್ಚರಿಕೆ ಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಈ ಗೆಲುವಿನೊಂದಿಗೆ ಸವಾಲುಗಳು ಮುಗದೇ ಹೋಗ್ಬಿಟ್ರೆ ಸೆಲೆಬ್ರೇಷನ್ ಮಾಡಬಹುದು ಅಂತ. ಸವಾಲುಗಳು ಮುಗಿಯಲ್ಲ. ಈ ಬಾರಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಅವರಿಗೆ ಕಳೆದ 5 ವರ್ಷಗಳಿಗಿದ್ದಕ್ಕಿಂತ ಹೆಚ್ಚು ಸವಾಲು ಡೆಫಿನೆಟ್ಲಿ ಬರುತ್ತೆ. ಮೊದಲನೇ ಸವಾಲು ಈಗ ಎದುರಾಗುವಂಥದ್ದು ಏನು ಗೊತ್ತೇನು, ಅಮೆರಿಕ ಮತ್ತು ಚೀನಾದ ನಡುವೆ ಟ್ರೇಡ್ ವಾರ್ ಶುರುವಾಗಿದೆಯಲ್ಲ, ಈಗ ಜಾಗತಿಕ ಕರೆನ್ಸಿಗಳು ಇಳಿಯೋದು ಏರೋದು ನಡಿಲಿಕ್ಕೆ ಶುರುವಾಗ್ಬಿಡತ್ತೆ. ಹಿಂದೊಮ್ಮೆ ಹಿಂಗಾದಾಗ ಹೇಗೆ ನಮ್ಮ ರೂಪಾಯಿ ಇಳಿತಾ ಹೋಗಿತ್ತು ಅನ್ನೋದನ್ನ ನೀವು ನೋಡಿದ್ದೀರಿ. ಈಗ ಮತ್ತೆ ಅಂಥದ್ದೊಂದು ಸ್ಥಿತಿ ಬರುತ್ತೆ. ಆವಾಗ ಅದನ್ನು ಸಸ್ಟೈನ್ ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಫೈಟ್ ಮಾಡಬೇಕಾದಂಥ ಅಗತ್ಯ ಇದೆ. ಯಾರ್ಯಾರು ನಾವು ಈಗ ನರೇಂದ್ರ ಮೋದಿಗೋಸ್ಕರ ಕೆಲಸ ಮಾಡಿದ್ದೀವಿ ಅಂತ ಅನ್ಕೊಂಡಿದ್ದೀವೋ, ಆಗ ಮತ್ತೆ ಜನರಿಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗಿರುವಂಥ ಸವಾಲು ನಮ್ಮ ಕಣ್ಣೆದುರಿಗೆ ಇದ್ದೇ ಇರುತ್ತೆ. ಆಯಿಲ್ ರೇಟ್ ಹೆಚ್ಚಾಗುವಂಥ, ನಾವೇನು ಫ್ಯೂಯಲ್ ಬಳಸ್ತಾ ಇದ್ದೀವಿ ಅದರ ಬೆಲೆ ಸ್ಕೈ ರಾಕೆಟ್ ಆಗುವಂಥ ಎಲ್ಲ ಪರಿಸ್ಥಿತಿಗಳು ಕಣ್ಣೆದುರಿಗಿವೆ. ಯಾಕೆ ಅಂತಂದರೆ ಈಗಾಗಲೇ ಇರಾನ್ ಜೊತೆಗಿರುವಂಥ ಒಪ್ಪಂದದ ಅವಧಿಯನ್ನು ಮುಗಿಸ್ಕೋಬೇಕು ಮತ್ತು ಭಾಳ ಬೇಗ ಇರಾನ್ ಜೊತೆಗಿರುವಂಥ ಒಪ್ಪಂದದಿಂದ ಆಚೆಗೆ ಬರಬೇಕು ಅಂತ ಈಗಾಗಲೇ ಅಮೆರಿಕವು ತಾಕೀತು ಮಾಡಲಿಕ್ಕೆ ಶುರು ಮಾಡಿರೋದ್ರಿಂದ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅಫ್ಕೋರ್ಸ್ ನರೇಂದ್ರ ಮೋದಿ ಇದನ್ನೆಲ್ಲ ಟ್ಯಾಕಲ್ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗೂ ಇದೆ, ದೇಶಕ್ಕೂ ಇದೆ, ಜಗತ್ತಿಗೂ ಇದೆ. ಹೀಗಾದ್ರೆ ಹೀಗೆ ಮಾಡ್ತಾರೆ. ಆದರೆ ನಮ್ಮ ಮುಂದೆ ಸವಾಲಿರೋದಂತೂ ಹೌದು. ಬಲೂಚಿಸ್ತಾನದ ಕಥೆ ಇನ್ನೂ ಮುಗಿದಿಲ್ಲ. ನಿನ್ನೆ ಮೊನ್ನೆ ಇತ್ತೀಚೆಗೆ ನೀವು ಬಲೂಚಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದನ್ನು ನೋಡಿದ್ದೀರಿ. ಅದರ ಪರಿಣಾಮ ಬಲೂಚಿಸ್ತಾನದ ನಿನ್ನೆ ಮೊನ್ನೆ ಬಲೂಚಿಸ್ತಾನದ ಕೆಲವು ಲೀಡರ್ಗಳು ಚೀನಾಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ, ನಿಮ್ಮ ಗ್ರೇವ್ಯಾರ್ಡ್ ನಿಮ್ಮ ಸಮಾಧಿಯನ್ನು ನಾವು ಬಲೂಚಿಸ್ತಾನದಲ್ಲೇ ಮಾಡ್ತೀವಿ, ಬಲೂಚಿಸ್ತಾನ ಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ ಚೀನಾಕ್ಕೆ. ಬಲೂಚಿಸ್ತಾನದಲ್ಲಿ ನಡೀತಾ ಇರುವಂಥ ಈ ಎಲ್ಲ ಚಟುವಟಿಕೆಗಳ ಹಿಂದಿನ ಶಕ್ತಿ ಭಾರತ ಅಂತ ಗೊತ್ತಿಲ್ಲ ಅಂತ ಯಾವ ಕಾರಣಕ್ಕೂ ತಿಳ್ಕೊಳ್ಬೇಡಿ. ಹೀಗಾಗಿ ಚೀನಾ ಗಡಿಯಲ್ಲಿ ಹೆಚ್ಚು ಹೆಚ್ಚು ಸೇನೆಯನ್ನು ಜಮಾವಣೆ ಮಾಡ್ತಾ ಇರುವಂತ ಸುದ್ದಿಯೂ ಬರ್ತಿದೆ. ನಮಗೆ ಇನ್ನೊಂದು ಸವಾಲು ತಲೆ ಮೇಲೆ ಕಾತರಿಸ್ಕೊಂಡು ಕೂತಿದೆ, ನಾವು ಅದನ್ನೂ ಎದುರಿಸಬೇಕಾದಂತ ಅಗತ್ಯ ಇದೆ. ಎಲ್ಲಕ್ಕಿಂತ ಹೆಚ್ಚು ಪುಲ್ವಾಮಾ ದಾಳಿ ಆಯಿತು. ಪುಲ್ವಾಮಾ ದಾಳಿಯ ನಂತರ ನಾವು ಏರ್ ಸ್ಟ್ರೈಕು ಮಾಡಿದ್ವಿ, ಆದರೆ ಏರ್ ಸ್ಟ್ರೈಕ್ಗೆ ಭಾರತದ ಪ್ರತೀಕಾರ ಮುಗಿತಾ ಅಂತ ಕೇಳಿದರೆ ಡೆಫಿನೆಟ್ಲಿ ಮುಗ್ದಿಲ್ಲ. ನರೇಂದ್ರ ಮೋದಿಯು ಹೇಳಿದ್ರು ಇದಿನ್ನು ಕಂಪ್ಲೀಟ್ ಆಗಲಿಲ್ಲ, ಇನ್ನೂ ಆಗಬೇಕಾಗಿದೆ. ಇನ್ಫ್ಯಾಕ್ಟ್ ಅದನ್ನು ಅಜಿತ್ ದೋವಲ್ ಹೇಳಿದ್ರು, ಈ ಪುಲ್ವಾಮಾ ದಾಳಿಯ ಪ್ರತೀಕಾರ ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಆಗಬೇಕಾಗಿದೆ ಅಂತ ಹೇಳಿದ್ರು. ಅದರ ಅರ್ಥ, ಯಾಕಂದ್ರೆ ಅಜಿತ್ ದೋವಲ್ ಹಿಂದೊಮ್ಮೆ ಹೇಳಿದ್ರು, ಒಂದೇ ಒಂದು ಮತ್ತೊಮ್ಮೆ ನೀವೇನಾದರೂ ಮುಂಬೈ ಥರದ ದಾಳಿ ಮಾಡಿದರೆ ಪಾಕಿಸ್ತಾನವನ್ನು 4 ಪೀಸ್ ಮಾಡ್ತೀನಿ ಅಂತ ಅವ್ರು ಆವಾಗೇನು ಮಾತು ಕೊಟ್ಟಿದ್ರು ಆ ಮಾತನ್ನು ಉಳಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತಂದರೆ ಪಾಕಿಸ್ತಾನದ ಮೇಲೆ ಇನ್ನೂ ಪರಿಸ್ಥಿತಿಗಳು ವಿಕೃತ ಆಗಬಹುದು ಅನ್ನುವಂಥ ಸ್ಥಿತಿ ಇರ್ಬೋದು. ಅಂಥ ಸ್ಥಿತಿಯೂ ಕೂಡ ನಮ್ಮ ಪಾಲಿಗೆ ಒಂದು ಸವಾಲೇ ಆಗಬಲ್ಲದು. ಎಲ್ಲಕ್ಕಿಂತ ಹೆಚ್ಚು ಐಸಿಸ್ ಉಗ್ರಗಾಮಿಗಳ ತರಬೇತಿ ಕೇಂದ್ರಗಳು ಅನೇಕ ಕಡೆ ಇರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಅವೆಲ್ಲದರ ಮೇಲೆ ಕ್ರ್ಯಾಕ್ ಡೌನ್ ಆಗ್ತಾ ಇದೆ. ಮುಂದಿನ ದಿನಗಳು ಇನ್ನೂ ಹೆಚ್ಚು ಸವಾಲಿನ ದಿನಗಳಾಗ್ತವೆ. ಇಷ್ಟೇ ಅಲ್ಲ ಮಿತ್ರರೇ, ನರೇಂದ್ರ ಮೋದಿ ಅವರು ಮಾತು ಕೊಟ್ಟಿದ್ರು ಅಥವಾ ಅಮಿತ್ ಶಾ ಅದನ್ನು ರ್ಯಾಲಿಯಲ್ಲಿ ಹೇಳಿದ್ರು, ಮುಂದಿನ ಬಾರಿ ಅಧಿಕಾರಕ್ಕೆ ಬಂದರೆ 370 ಆರ್ಟಿಕಲ್ ಹೋಗುತ್ತೆ, ಆರ್ಟಿಕಲ್ 35A ಹೋಗುತ್ತೆ ಅಂತ ಅವ್ರು ಏನು ಪ್ರಾಮಿಸ್ ಮಾಡಿದ್ರು ಅದು ಕೂಡ ಹೋಗಬೇಕು. ಅದಕ್ಕೋಸ್ಕರ ಒಂದು ಕೆಲಸ ನಡೀಬೇಕಾಗಿದೆ. ಇದರ ಜೊತೆಗೆ ಈ ಬಾರಿ ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಡೆಫಿನೆಟ್ಲಿ ಆಗುತ್ತೆ ಅನ್ನುವಂಥ ವಿಶ್ವಾಸ ಎಲ್ರಿಗೂ ಇರೋದ್ರಿಂದ, ಬರಲಿರೋ ಒಂದು ವರ್ಷಗಳಲ್ಲೇ ರಾಮ ಮಂದಿರ ಆಗಬೇಕು ಅನ್ನುವಂಥ ಸವಾಲು ಇರೋದ್ರಿಂದ ಇದನ್ನು ಕೂಡ ಮಾತುಕತೆಯಿಂದ ಪ್ರೀತಿಯಿಂದ ಎಲ್ಲರನ್ನು ಜೊತೆಗೆ ಸೇರಿಸ್ಕೊಂಡು ಹೋಗಬೇಕಾಗಿರುವಂಥ ವಾತಾವರಣ ಇರೋದ್ರಿಂದ ಸವಾಲುಗಳು ಮುಗಿಯಲ್ಲ, ಸವಾಲುಗಳು ಇಲ್ಲಿಂದ ಆಚೆಗೆ ಶುರುವಾಗ್ತವೆ. ಹೀಗಾಗಿ ಎಚ್ಚರಿಕೆ ಇರಲಿ. ಎಲ್ಲಕ್ಕಿಂತಲೂ ದೊಡ್ಡ ಸಂಗತಿ ಏನು ಅಂತಂದರೆ, ನರೇಂದ್ರ ಮೋದಿ ತಮ್ಮಂಥ ಚೌಕಿದಾರ್ ಅಂತ ಕರ್ಕೊಂಡ್ರು. ಚೌಕಿದಾರ್ ಅಂತ ಕರ್ಕೊಂಡ ತಕ್ಷಣ ಈ ಸ್ವತಃ ರಾಹುಲ್ ಹೇಳಿದರು, ನರೇಂದ್ರ ಮೋದಿಯವರ ಇಮೇಜ್ ಚೆನ್ನಾಗಿದೆ, ನಾನು ಅದನ್ನು ಕೆಡಿಸ್ತೀನಿ ನೋಡ್ತಾ ಇರಿ ಅಂತ ಹೇಳಿ ಚೌಕಿದಾರ್ ಚೋರ್ ಹೇ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಆದರೆ ನರೇಂದ್ರ ಮೋದಿ ಸಾಮಾನ್ಯವಾದ ವ್ಯಕ್ತಿಯಲ್ಲ. ಆರಂಭದಲ್ಲೇ ಹೇಳಿದರು ಚೌಕಿದಾರ್ ಚೋರ್ ಹೇ ಅಂತ ಹೇಳಬಾರ್ದು, ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅನ್ನೋ ತುಂಬ ಪ್ರಯತ್ನ ಮಾಡಿದರು, ಅಷ್ಟೂ ಆಗಲಿಲ್ಲ ಅಂತ ಆದಾಗ ನರೇಂದ್ರ ಮೋದಿ ಮೇ ಬಿ ಚೌಕಿದಾರ್ ಅಂತ ಎಲ್ಲರಿಗೂ ಒಂದು ವೃತ್ತ ಕೊಡಿಸಿದ್ರಲ್ಲ. ಇಷ್ಟು ದಿನಗಳ ಕಾಲ ಚೌಕಿದಾರ್ ನರೇಂದ್ರ ಮೋದಿ ಮಾತ್ರ ಅಂತ ತಿಳ್ಕೊಂಡಿದ್ವಿ. ಅವರ ಆ ಮಾತನ್ನು ಹೇಳಿದ ನಂತರ ನಾನು ಚೌಕಿದಾರ್ ನೋಡ್ತಾ ಇರೋ, ನೀವು ಕೂಡ ಚೌಕಿದಾರ್ ಆಗಿದ್ದೀರಿ. ಅನೇಕರಂತೂ ನಿಮ್ಮ ಹೆಸರಿಗೆ ಚೌಕಿದಾರ್ ಅಂತ ಹಾಕೊಂಡು ಬಿಟ್ಟಿದ್ದೀರಿ. ಚೌಕಿದಾರ್ ಅಂದರೆ ಏನು ಗೊತ್ತೇನು, ನಾವು ಎಚ್ಚರಿಕೆಯಿಂದ ಕಾಯ್ತೇವೆ ಅಂತ, ಜಾಗೃತರಾಗಿರ್ತೀವಿ ಅಂತ. ಜಾಗೃತರಾಗಿರ್ತೀವಿ ಅಂದರೆ ಅರ್ಥ ಏನು ಗೊತ್ತೇನು, ನಾವು ಎಲೆಕ್ಷನ್ ಪ್ರಚಾರಕ್ಕೆ ಹೋದಾಗ ಅನೇಕರು ತಮ್ಮ ತಮ್ಮ ಎಂ ಪಿಗಳ ಕುರಿತಂತೆ ಗೋಳನ್ನು ಕರ್ಕೊಂಡಿದ್ರಲ್ಲ, ಆ ಎಂ ಪಿಗಳೇನು ಕೆಲಸ ಮಾಡಲಿಲ್ಲ ಅಂತ
ಚೌಕಿದಾರರುಗಳ ಜವಾಬ್ದಾರಿ ಇದೆ ಆ ಕೆಲಸ ಮಾಡಿಸ್ಬೇಕು ಅಂತ. ನಾನೊಂದು ಪ್ರೆಸ್ ಮೀಟಲ್ಲಿ ಕೂತಾಗ ಒಂದಷ್ಟು ಪತ್ರಕರ್ತರು ನನ್ನ ಕೇಳಿದ್ರು, ನೀವು ಎಂ ಪಿಗಳಿಗೆ ಓಟ್ ಹಾಕಿ ಅಂತ ಕೇಳ್ತಿದ್ದೀರಿ, ಅವರು ತಾವು ಗೆದ್ದು ಬಂದರೆ ಈ ಕೆಲಸಗಳನ್ನು ಮಾಡ್ತೀವಿ ಅಂತ ಮುಚ್ಚಳಿಕೆ ಬರೆಸ್ಕೊಡ್ತೀರಾ ಅಂತ. ಆದರೆ ಮಿತ್ರರೇ, ಮುಚ್ಚಳಿಕೆ ಆ ಥರ ಬರೆಸ್ಕೊಳ್ಳೋದು ಸಂವಿಧಾನ ವಿರೋಧಿಯೇ ಹೌದು. ಆದರೆ ಒಂದಂತೂ ಹೌದು, ಅವರುಗಳ ಮೇಲೆ ನಾವು ಕಣ್ಣಿಟ್ಟು ನಿಗರಾನಿ ಇಟ್ಟು ನಾವು ಅವರನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೋ. ಕಂಟ್ರೋಲ್ ಅನ್ನೋದರ ಅರ್ಥ ಏನು ಅಂತಂದರೆ, ಎಲ್ಲ ಕೆಲಸವನ್ನು ಸಮಾಜದ ಮೂಲಕ ಮಾಡಿಸುವಂಥ ಪ್ರಯತ್ನ ಅವ್ರ ಮೂಲಕ ಇನ್ಮೇಲೆ ಮಾಡಿಸುವಂತಾಗಬೇಕು. ಯಾಕೆಂದರೆ ನಾನು ನೀವು ಚೌಕಿದಾರ ಆಗಿದ್ದೀವಿ ಇನ್ಮೇಲೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ನರೇಂದ್ರ ಮೋದಿ ಪ್ರಧಾನಿಯಾಗೋದ್ರೊಂದಿಗೆ ನಮ್ಮ ಕೆಲಸ ಮುಗಿಲಿಲ್ಲ, ಕೆಲಸ ಶುರುವಾಗತ್ತೆ ಮಾತ್ರ. ಈ ಕಾರಣಕ್ಕೋಸ್ಕರ ಪ್ರತಿ ಬಾರಿ ನೀವು ದೊಡ್ಡ ಸೆಲೆಬ್ರೇಷನ್ ಮಾಡುವಾಗ ಒಂದು ನೆನಪಂತೂ ಗಟ್ಟಿಯಾಗಿಟ್ಕೊಳ್ಳಿ, ಈ ಸೆಲೆಬ್ರೇಷನ್ನೊಂದಿಗೆ ಮುಗಿದಿಲ್ಲ, ಕೆಲಸ ಶುರುವಾಗತ್ತೆ ಅಂತ. ಇನ್ನು ಮುಂದೆ ನಾವಂತೂ ಯಾರು ಕನ್ನಡಿಗರಿದ್ದೀವಿ, ನಾವೆಲ್ಲರೂ ಕನಸಿನ ಕರ್ನಾಟಕವನ್ನು ಕಟ್ಟೋಣ. ನಮ್ಮ ಕರ್ನಾಟಕ ಇನ್ನು ಮುಂದೆ ಅತ್ಯಂತ ಶ್ರೇಷ್ಠವಾದ ರಾಜ್ಯ, ಇಡೀ ದೇಶದಲ್ಲಿ ಗಣನೆಗೆ ಬಂದಾಗ ನಂಬರ್ ಒನ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲ ಪ್ರಯತ್ನಗಳನ್ನು MLAಗಳು MPಗಳು ಇವರ ಮೇಲೆ ಕಣ್ಣಿಟ್ಟು ಇವರನ್ನು ಎಚ್ಚರಿಕೆಯಿಂದ ಇವರು ಹಾದಿ ತಪ್ಪದಂತೆ ನೋಡ್ಕೊಳ್ತಾ ಇವರ ಕೆಲಸಗಳನ್ನು ಮಾಡೋದಕ್ಕೆ ಇವರನ್ನು ಪ್ರೇರೇಪಿಸೋಣ. ಯಾಕೆ ಅಂದರೆ ಇವರು ಯಾರೂ ಗೆದ್ದಿರೋದು ಸ್ವಂತ ಬಲದಿಂದಲ್ಲ, ನರೇಂದ್ರ ಮೋದಿಯವರ ಸಾಮರ್ಥ್ಯ ಇತ್ತು, ಜೊತೆಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ ಅಂತಂದಮೇಲೆ ಇವರೂ ಕೂಡ ಸೇವಕರೇ ಹೊರತು ನಾಯಕರಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಮಿತ್ರರೇ. ಇದನ್ನು ನೆನ್ಪಿಟ್ಕೊಂಡು ನಾವು ಮುಂದಿನ ಕೆಲಸಕ್ಕೆ ಅಣಿಯಾಗೋಣ. ನರೇಂದ್ರ ಮೋದಿಯವರು ಪ್ರಧಾನಿಯಾಗೋದಕ್ಕೆ ಯಾವ ಅನುಮಾನವೂ ಇಲ್ಲ, ಇನ್ನು ಕೆಲವೇ ಗಂಟೆಗಳು ಬಾಕಿ ಉಳಿದಿವೆ. ಅವರು ಪ್ರಧಾನಿಯಾಗಲಿ, ಆ ಪ್ರಧಾನಿ ಅವರ ಪ್ರಧಾನಿ ಪಟ್ಟದ ಅವಧಿಯ ವೇಳೆಗೆ ಭಾರತ ಮತ್ತೊಮ್ಮೆ ಶ್ರೇಷ್ಠ ಸ್ಥಾನಕ್ಕೆ ಏರಲಿ, ವಿಶ್ವಗುರುತ್ವದ ಪಟ್ಟ ಅಂತ ನಾವು ಅಂದ್ಕೊಂಡಿದ್ವೋ ಆ ಪಟ್ಟಕ್ಕೆ ಭಾರತ ಏರಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸೊ ನಿಮಗೆಲ್ರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರಣಕ್ಕೋಸ್ಕರ ವಿಶ್ ಮಾಡ್ತಾ ಎಲ್ರಿಗೂ ವಂದನೆಗಳು. ವಂದೇ ಮಾತರಂ. ಜೈ ಹಿಂದ್.